ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೇನೆ ಈಗ ನಾನು ವರಮಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ ಅಂದರೆ ಗುರುವಾರ ರಾತ್ರಿ ಒಂಬತ್ತುವರೆಗೆ ಎಲ್ಲ ಕ್ಲೀನಿಂಗ್ ಮಾಡ್ತಾ ಮಾಡ್ತಾಯಿದ್ನಿ ನಾನು ಅಂದ್ರೆ ನೈಟ್ ಊಟ ಎಲ್ಲ ಮುಗಿಸಿ ನೆಕ್ಸ್ಟು ಸ್ವಲ್ಪ ನಾಳೆದೆಲ್ಲ ಕೆಲಸ ಮುಗಿಸ್ಕೊಳ್ಳೋನು ಹೇಳಿ ಕಸ ಗುಡ್ಸ್ಕೊಳತ್ತಿದ್ನಿ ಎಲ್ಲ ಹಾಲು ಫುಲ್ ಮನೆಯೆಲ್ಲ ನಾನು ಕಸ ಈಗ ಬೆಳಗ್ಗೆ ಬೆಳಿಗ್ಗೆ ಇದೆಲ್ಲ ಕೆಲಸ ಮಾಡ್ಕೊತ ಕೂತ್ಕೊಂಡ್ರೆ ಬೇರೆ ಏನೂ ಕೆಲಸ ಮಾಡೋಕ್ಕಾಗೋದಿಲ್ಲ ಪೂಜೆ ಎಲ್ಲ ಲೇಟ್ ಆಗ್ತೈತೆ ಅಂತೇಳಿ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಎಲ್ಲ ನೈಟಾಗಿ ಮುಗಿಸ್ಕೊಂಡು ಇಟ್ಕೊಳತ್ತೀನಿ ಬೆಳಿಗ್ಗೆಯೇ ಎಲ್ಲ ಕೆಲಸ ಮಾಡೋನು ಅಂದ್ರೆ ಲೇಟ್ ಆಗ್ತೈತಿ ಸೊ ಹಾಗಾಗಿ ಸ್ವಲ್ಪ ಹಿಂದಿನ ರಾತ್ರಿನೇ ನಾನು ಕೆಲವೊಂದು ಕೆಲಸ ಮಾಡಿ ಇಟ್ಕೊಳತ್ತೇನಿ ಜೊತೆಗೆ ನಾವು ಎಷ್ಟೇ ಬೇಗ ಎದ್ರೂ ಮಾಡೋನು ಪಾ ಬೆಳಿಗ್ಗೆ ಮಾಡೋನು ಅಂದ್ರೆ ಅದು ಆಗೋದೇ ಇಲ್ಲ ನೈಟ್ ಆಗ್ತಿತ್ತು ಅಷ್ಟು ಕೆಲಸ ನಾನು ಈಗ ಮಾಡಿಟ್ಕೊಳತ್ತೀನಿ ಹಂಗೆ ಸೋಫಾ ಎಲ್ಲ ನಾನು ಅಂದರೆ ದೇವ್ರು ಕೂರಿಸ್ತೇನಲ್ಲ ಅದರ ಅಪೋಸಿಟ್ ಸೈಡು ಸೋಫಾ ಇಟ್ಟಿರ್ತೇನೆ ಯಾವಾಗಲೂ ಉದ್ದಕ್ಕೆ ಯಾಕಂದರೆ ಈಗ ಇಟ್ಟಿರೋ ಪೊಸಿಷನ್ ಒಳಗೆ ಇಟ್ಟರೆ ದೇವರು ಮತ್ತು ಕೂತ್ಕೊಳ್ಳೋದು ಸರಿ ಹೋಗೋದಿಲ್ಲ ಬಂದವ್ರಿಗೆಲ್ಲ ಸೊ ಹಾಗಾಗಿ ನಾನು ಅಪೋಸಿಟ್ ಸೈಡ್ ಇಟ್ಟಿರ್ತೇನೆ ಯಾವಾಗಲೂ ಸೋಫಾನ ಪ್ರತಿ ವರ್ಷ ಹಿಂದಿನ ರಾತ್ರಿ ಇಷ್ಟು ಕೆಲಸ ಮಾಡೇ ಮಾಡಿರ್ತೇನೆ ನಾನು ಒಂದೇ ಸಾರಿ ಬೆಳಿಗ್ಗೆ ಆಗೋದಿಲ್ಲ ಯಾಕಂದರೆ ನನಗೆ ಸ್ಟಾರ್ಟಿಂಗ್ ಪೂಜೆ ಮಾಡೋಕ್ಕೆ ಶುರು ಮಾಡಿದಾಗೆಲ್ಲ ಎಕ್ಸ್ಪೀರಿಯೆನ್ಸ್ ಆಗೈತಿ ಅಂದರೆ ನಮ್ಗೆ ಎಕ್ಸ್ಪೀರಿಯೆನ್ಸ್ ಆದಂಗೆ ಆದಂಗೆ ಹಿಂಗೆ ಮಾಡಿದ್ರೆ ಈ ಥರ ಆಗ್ತೈತಿ ಅನ್ನೋ ಒಂದು ಗೊತ್ತಾಗ್ತೈತಿ ಸೊ ಹಾಗಾಗಿ ನಾನು ಹಿಂದಿನ ಹಿಂದಿನ ರಾತ್ರಿನ ಮಾಡಿ ಇಟ್ಕೊಂಡಿರ್ತೀನಿ ಫಸ್ಟ್ ಟೈಮ್ ನಾನು ಪೂಜೆ ಮಾಡೋಕೆ ಶುರು ಮಾಡಿದಾಗಂತೂ ಯಾವ್ದು ಮಾಡಲಿ ಯಾವ್ದು ಬಿಡಲಿ ಅನ್ನೋ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಸೊ ಹಾಗಾಗಿ ನಾನು ಹಿಂದಿನ ದಿನಾನ ಆದಷ್ಟು ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡಿರ್ತೀನಿ ಹಾಗಾಗಿ ಈಗ ತಂದು ಇಟ್ಟಿರೋ ಟೇಬಲ್ಲು ಇದು ಯಾವಾಗಲೂ ನಾನು ಅದ್ರ ಮೇಲೆ ಮಷೀನ್ ಇಟ್ಟಿರ್ತೀನಿ ಸ್ಟಿಚಿಂಗ್ದು ಸಿಂಗರ್ ಎಲೆಕ್ಟ್ರಿಕಲ್ ಮಷೀನು ಅದ್ರ ಜೊತೆನೇ ಬಂದಿತ್ತು ಸೊ ನಾನು ಪ್ರತಿ ವರ್ಷ ವರಮಾಲಕ್ಷ್ಮಿ ಹಬ್ಬ ಮಾಡಬೇಕಾದ್ರೆ ಇದ್ರ ಮೇಲೇನ ಲಕ್ಷ್ಮಿ ಕೂರಿಸಿರ್ತೇನೆ ನೆಕ್ಸ್ಟ್ ಈಗ ನಾನು ನೆಲ ಒರೆಸ್ಕೊಳತ್ತೇನೆ ಆಲ್ರೆಡಿ ನಾನು ಮನೆ ಫುಲ್ ಎಲ್ಲ ಕಸ ಗುಡ್ಸ್ಕೊಂಡೇನಿ ಈಗ ನೆಕ್ಸ್ಟು ನೆಲ ಒರೆಸ್ಕೊಳತ್ತೇನೆ ಬಟ್ ಬೆಳಗ್ಗೆ ನಾನು ಕಸ ಗುಡಿಸೋದಿಲ್ಲ ಜಸ್ಟ್ ನೆಲ ಒರೆಸಿರ್ತೇನೆ ಅಷ್ಟ ಇದನ್ನೆಲ್ಲ ನಾವು ಬೆಳಗ್ಗೆ ಬೆಳಗ್ಗೆ ಅಂತೂ ಮಾಡ್ಕೊಂಡು ಕುತ್ಕೊಳ್ಳೋಕಾಗೋದಿಲ್ಲ ಸೊ ನೈಟನ್ನು ಫುಲ್ ಕ್ಲೀನ್ ಮಾಡಿ ನಾನು ಕಸ ಗುಡಿಸೋದು ನೆಲ ಒರೆಸೋದು ಬೆಳಗ್ಗೆ ಬೆಳಗ್ಗೆ ಹಂಗೆ ಜಸ್ಟ್ ಫ್ರೆಶ್ ಅನ್ನಿಸ್ಲಿ ಮನೆಯೆಲ್ಲ ಅಂಥೇಳಿ ಒಂದು ಸಾರಿ ನೆಲ ಒರೆಸಿರ್ತೇನೆ ಅಷ್ಟೇ ನಾನು ಟೇಬಲ್ ಸ್ವಲ್ಪ ಧೂಳಾಗಿತ್ತು ಸೊ ಹಾಗಾಗಿ ದೊಡ್ಡವನಿಗೆ ಟೇಬಲ್ ಎಲ್ಲ ಒರೆಸು ಅಂತ ಹೇಳಿದ್ನಿ ಧೂಳೆಲ್ಲ ಕ್ಲೀನಾಗಿ ಲಕ್ಷ್ಮಿ ಕೂರಿಸಿದಾಗ ಟೇಬಲ್ ಕಾಣಬಾರ್ದು ಅಂತ ನಾನು ಯಾವಾಗಲೂ ಜಮಖಾನದಿಂದ ಕವರ್ ಮಾಡಿರ್ತೇನೆ ಈ ಎರಡು ಜಮಖಾನ ನಾನು ಊರಿಂದ ಬರುವಾಗ ತೊಗೊಂಡು ಬಂದಿದ್ನಿ ದೊಡ್ಡವನೇನೋ ಟ್ರೈ ಮಾಡಿದ್ದ ಬಟ್ ನನಗ್ಯಾಕೋ ಅದು ಸರಿ ಹೋಗಲಿಲ್ಲ ಈ ಜಮಖಾನ ನಾನು ವರ್ಷಕ್ಕೊಂದೇ ಸಾರಿ ಯೂಸ್ ಮಾಡೋದು ವರಮಾಲಕ್ಷ್ಮಿ ಹಬ್ಬ ಬಿಟ್ಟರೆ ಯೂಸ್ ಆಗೋದಿಲ್ಲ ನಾನು ಊರಿಂದ ಬರಬೇಕಾದ್ರೆ ಗೆಸ್ಟ್ ಅದು ಬಂದಾಗ ಅಥವಾ ಫಂಕ್ಷನ್ನಾಗ ಅದು ಯೂಸ್ ಆಗ್ತಾವ ಅಂತ ಹೇಳಿ ತೊಗೊಂಡು ಬಂದಿದ್ನಿ ಬಟ್ ನಮ್ಮ ಮನೆಗಂತೂ ಅಷ್ಟೊಂದು ಯಾರು ಯಾವಾಗಲೂ ಒಂದು ಸಾರಿ ಬರ್ತಾರೋ ಯೂಸ್ ಆಗೇ ಇಲ್ಲ ಅವು ಜಮಖಾನ ಈಗ ನೋಡಿರಿ ನಾನು ಈ ಥರ ಹಾಕಿರ್ತೇನೆ ಯಾವಾಗಲೂ ಈ ಥರ ಟೇಬಲ್ ಮೇಲೆ ಹಾಕಿ ಒಂದು ಪಿನ್ನಿಂದ ಅಲ್ಲಿ ಈ ಥರ ಫಿಕ್ಸ್ ಮಾಡಿರ್ತೇನೆ ಯಾಕಂದರೆ ಮುಂದಗಡೆ ಕೂತ್ಕೊಂಡ್ರೆ ಅದು ಓಪನ್ ಐತಿ ಟೇಬಲ್ಲು ಅಷ್ಟು ಸರಿ ಕಾಣೋದಿಲ್ಲ ಹಾಗಾಗಿ ಜಮಖಾನದಿಂದ ಕವರ್ ಮಾಡಿರ್ತೇನೆ ಹಂಗೆ ನೋಡಿರಿ ಸಾಯಂಕಾಲ ಮಾರ್ಕೆಟಿಂದ ತೆಂಗಿನಕಾಯಿ ಹೂವು ಹಣ್ಣು ತಂದಿರೋ ಎಲ್ಲ ಇನ್ನೂ ಬಿಚ್ಚೇ ಇಲ್ಲ ಎಲ್ಲ ತೆಗ್ದು ಇಡಬೇಕು ಹೂ ಅದು ಭಾಳ ಬಿಡ್ತಾವೆ ಸೊ ಹಂಗಾಗಿ ಫ್ರಿಜ್ನಾಗ ಇಡಬೇಕು ಇವನ್ನೆಲ್ಲ ಈಗ ಸಂಜೆ ತುಂಬ ಅಂದ್ರೆ ತುಂಬ ರಶ್ ಇತ್ತು ಮಾರ್ಕೆಟು ಜಸ್ಟ್ ನಾನು ಈಗ ತಲೆ ಸ್ನಾನ ಮಾಡ್ಕೊಂಡು ಬನ್ನಿ ಕಸ ಗುಡಿಸಿ ನೆಲ ಅದು ಎಲ್ಲ ಒರೆಸಿದ್ನಲ್ಲ ಸೊ ತಲೆ ಸ್ನಾನ ಮಾಡ್ಕೊಂಡು ಬಂದು ನೆಕ್ಸ್ಟು ನಾನು ಲಕ್ಷ್ಮಿ ಕೂರಿಸೋತ್ತೇನೆ ಲಕ್ಷ್ಮಿ ಅಂದರೆ ಪೂರ್ತಿ ಲಕ್ಷ್ಮಿ ಅಲ್ಲ ಜಸ್ಟ್ ಸೀರೆ ಅಷ್ಟು ಉಡಿಸ್ತೇನೆ ಅಷ್ಟೇ ಬೆಳಿಗ್ಗೆ ಕಳ್ಸ ಕೂರಿಸೋದು ನೋಡ್ರಿ ಈ ಥರ ಎರಡು ಬಿಂದಿಗೆ ಒಳಗೂ ನಾನು ನೀರು ತುಂಬಿಸೇನಿ ಮತ್ತು ಮಧ್ಯ ನಾವು ಏನಾದರೂ ಸೆಲ್ಲೋ ಟೇಪ್ ಏನಾದರೂ ಅಂಟಿಸ್ಲಿಲ್ಲ ಅಂದ್ರೆ ಬೀಳೋ ಚಾನ್ಸಸ್ ಇರ್ತದೆ ಬಿಂದಿಗೆ ಸೊ ಹಾಗಾಗಿ ಬೀಳಬಾರ್ದು ಅಂತ ಎರಡೂ ಬಿಂದಿಗೆ ಮಧ್ಯ ಸೆಲ್ಲೋ ಟೇಪ್ ಹಾಕಿ ಅಂಟ್ಸಿದ್ದೇನೆ ಒಂದು ಪ್ಲೇಟ್ ಒಳಗೆ ಅಕ್ಕಿ ಹಾಕಿ ಬಿಂದಿಗೆ ಇಟ್ಟಿರೋದು ನಾನು ನೆಕ್ಸ್ಟು ಮೇಲೆ ನಾನು ಕೋಲನ್ನು ಕಟ್ಟಾತೇನೆ ನಾವು ಸೆರೆಗೆಲ್ಲ ಹಾಕೋಕೆ ಬೇಕಲ್ಲ ಹಾಗಾಗಿ ಅದಾದ ಮೇಲೆ ಸೀರೆ ನೆರೆಗೆ ಮಾಡತ್ತೇನೆ ನಾನು ನಾನು ಆಲ್ರೆಡಿ ತೋರಿಸಿದ್ದೇನೆ ಸೀರೆ ಯಾವ ಥರ ಉಡ್ಸ್ಬೇಕು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಹೇಳಿ ಸೊ ಅದೇ ಥರ ಅದ ಒಳಗನ ಈಗ ನಾನು ಸೀರೆ ನೆರಿಗೆ ಮಾಡಾಕತ್ತೇನೆ ಮೂರು ಮೂರು ನೀರಿಗೆ ತೊಗೊಂಡು ಗುಣ ಸೂಜಿ ಹಾಕತ್ತೇನೆ ಇನ್ನೊಬ್ರು ಯಾರು ಹೆಲ್ಪಿಗೆ ಲೇಡೀಸ್ ಏನಾದರೂ ಇದ್ರೆ ಏನು ಗುಂಡ್ ಏನು ಹಾಕೋದು ಬೇಕಾಗಿಲ್ಲ ಡೈರೆಕ್ಟಾಗಿ ನೀರಿಗೆ ಮಾಡಿ ನಾವು ಕಳ್ಸೋಕ್ಕೆ ಸೀರೆ ಉಡಿಸ್ಬೋದು ಬಟ್ ನಾನು ಒಬ್ಬಕ್ಕೆ ಆಗಿರೋದ್ರಿಂದ ನೀರಿಗೆ ಮಾಡಿ ಆ ಥರ ಜರದ್ ಬಿಡ್ತಾವು ಸೊ ಹಾಗಾಗಿ ನಾನು ಗುಂಡ್ ಸೂಜಿ ಹಾಕಿರ್ತೇನೆ ನೋಡ್ರಿ ಈಗ ಒಂದು ಲೇಸಿಂದ ಕಟ್ಕೊಂಡಿದ್ನಿ ಈಗ ನಾನು ಕಟ್ಟಾತೇನೆ ಬಿಂದಿಗೆಗೆ ಈಗ ಜಸ್ಟ್ ಬಿಂದಿಗೆ ಸೀರೆ ಉಡ್ಸಾತ್ತೇನೆ ಅಷ್ಟೇ ಬೆಳಿಗ್ಗೆ ನಾನು ತೆಂಗಿನಕಾಯಿ ಇಟ್ಟು ಮುಖವಾಡ ಹಾಕಿ ಉಳಿದಿರೋ ಪೂಜೆ ಏನು ಪ್ರೊಸೀಜರ್ ಐತಲ್ಲ ಬೆಳಿಗ್ಗೆ ಮಾಡೋದು ಇಷ್ಟು ಕೆಲಸ ಮಾಡಿದ್ರೆ ಒಂದು ಫಿಫ್ಟಿ ಪರ್ಸೆಂಟ್ ಕೆಲಸ ಮುಗ್ದಂಗೆ ಸೊ ಹಾಗಾಗಿ ನಾನು ಸೀರೆ ಒಂದು ಉಡ್ಸಾತ್ತೇನೆ ಸೊ ನೋಡ್ರಿ ಫೈನಲ್ ಆಗಿ ಈ ಥರ ಬಂದತಿ ಜಸ್ಟ್ ನಾನು ಈ ಥರ ಒಂದು ಕ್ಲಿಪ್ ಹಾಕಿಟ್ಟಿದ್ದೀನಿ ಬೆಳಿಗ್ಗೆ ಎಲ್ಲ ಅಲಂಕಾರ ಮಾಡೋವಾಗ ನೀಟಾಗಿ ಪಿನ್ ಎಲ್ಲ ಹಾಕಿ ಜೋಡಿಸ್ತೇನೆ ಸೊ ನಾಳೆ ಬೆಳಗ್ಗೆ ಸಿಗ್ತೇನೆ ನಾನು ನಿಮ್ಗೆ ಶುಭೋದಯ ಸ್ನೇಹಿತರೆ ಮೊದಲನೇದಾಗಿ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಈಗ ಪೂಜೆ ನಡೆದೈತೆ ನಂದು ನನಗೆ ಸ್ವಲ್ಪ ಜಾಸ್ತಿನೂ ಟೈಮ್ ಬೇಕು ಸ್ವಲ್ಪ ಸೀರೆ ಉಡ್ಸಕ್ಕೆ ಸೊ ಹಾಗಾಗಿ ನಾನು ರಾತ್ರಿನ ಸೀರೆ ಉಡ್ಸಿದ್ನಿ ಬೆಳಿಗ್ಗೆ ಎದ್ದು ಹಣ್ಣು ಎಲ್ಲ ಇವೆಲ್ಲ ತಟ್ಟೆ ಎಲ್ಲ ಜೋಡಿಸ್ಕೊಂಡು ನೋಡಿರಿ ಈ ಥರ ಬೆಳ್ಳಿ ಐಟಮ್ಸು ತಾಮ್ರದ್ದು ಹಿತಾಳದೆಲ್ಲ ನೈಟ್ ಮಲಗಬೇಕಾದರೆಲ್ಲ ತೊಳೆದಿಟ್ಟು ಮಲ್ಕೊಂಡಿದ್ನಿ ಈಗ ಏನಿದ್ರು ಪೂಜೆ ಮಾಡಬೇಕು ಇನ್ನೂ ಸ್ವಲ್ಪ ಲೈಟಾಗಿ ಕೆಲಸ ಅದಾವು ಮಾಡತ್ತೇನಿ ನೋಡಿರಿ ಇಷ್ಟೈತಿ ನಾನು ಬೆಳಿಗ್ಗೆ ನಾಷ್ಟ ಜೋಳದ ವಡಿ ಮಾಡಬೇಕು ಅನ್ಕೊಂಡಿದ್ನಿ ಬಟ್ ಭಾಳ ಟೈಮ್ ಹಿಡಿತೈತೆ ಹೇಳಿ ಹಸ್ಬೆಂಡ್ ಹೊರಗಡೆಯಿಂದನೇ ತಿಂಡಿ ತಂದುಬಿಟ್ರು ಸೊ ಹಾಗಾಗಿ ಅದೊಂದು ಕೆಲಸ ಕಮ್ಮಿ ಈಗ ಇನ್ನೇನಿಲ್ಲ ಪೂಜೆ ಒಂದು ಮಾಡಬೇಕಷ್ಟು ಅದ್ರ ಜೊತೆ ಕೆಲವೊಬ್ರೆಲ್ಲ ಕೇಳತ್ತಿದ್ರಿ ನೀವು ಹೆಂಗೆ ಬೆಳ್ಳಿ ಐಟಮ್ಸ್ನ ತೊಳಿತೀರಿ ಅಂತ ಬಟ್ ನನಗೆ ವಿಡಿಯೋ ವೀಡಿಯೋ ಮಾಡೋಕ್ಕಾಗಲಿಲ್ಲ ನಾನು ಬೆಳ್ಳಿ ಐಟಮ್ಸನ್ನ ಈಗ ಕೆಲವೊಬ್ರು ಕೋಲ್ಗೇಟ್ ಟೂತ್ ಪೌಡರ್ನ ಯೂಸ್ ಮಾಡ್ತಾರೋ ನಾನು ಕೋಲ್ಗೇಟ್ ಪೇಸ್ಟ್ ಯೂಸ್ ಮಾಡ್ತೀನಿ ಒಂದು ವೈಟ್ ಕಲರ್ ಪೇಸ್ಟ್ ಬರ್ತೈತಲ್ಲ ಕೋಲ್ಗೇಟ್ದು ಆ ಪೇಸ್ಟ್ ಯೂಸ್ ಮಾಡ್ತೇನೆ ಅದ್ರ ಜೊತೆ ತಾಮ್ರ ಹಿತ್ತಾಳೆದೆಲ್ಲ ನಾನು ಹಣ್ಣು ಮತ್ತು ಸಬೀನಾನೇ ಹಾಕೋದು ನನಗೆ ಪಿತಾಂಬರೆಲ್ಲ ಸ್ವಲ್ಪ ಕೈಗೆ ಅಷ್ಟೊಂದು ಸರಿ ಹೋಗೋದಿಲ್ಲ ಸೊ ಇಷ್ಟು ಕೆಲಸ ಆಗೈತಿ ಈಗ ಪೂಜೆ ಮಾಡ್ಕೊಳ್ತೇನೆ ಈಗ ಲಕ್ಷ್ಮಿ ಗುಡಿ ತುಂಬಕ್ಕೆ ನಾನಿಲ್ಲೇ ವೀಳೆದೆಲೆ ಅಡಿಕೆ ಕಡಲೆಕಾಳು ಅರಶಿಣದ ಕೊಂಬು ಒಣ ಕೊಬ್ಬರಿ ಮತ್ತು ಬಾಳೆಹಣ್ಣು ತೊಗೊಂಡೇನಿ ಊರು ಕಡೆ ನಮ್ಮ ಮನೆಯಾಗ ಇದೇ ಥರ ಉಡಿ ತುಂಬತೆ ಸೊ ಹಾಗಾಗಿ ನಾನು ಇದೇ ಥರ ತಗೊಂಡೇನಿ ಈಗ ನಾನು ಮಂಗಳಾರತಿ ನಮ್ಮ ಮನೆಯವರು ಇರಲಿಲ್ಲ ಅವರು ಹೊರಗಡೆ ಹೋಗಿದ್ದರು ಸೊ ನಾನು ಮಕ್ಕಳು ಅಷ್ಟೇ ಈಗ ಅವರು ಸ್ವಲ್ಪ ಬ್ಯುಸಿ ಇರ್ತಾರೋ ಏನಾದರೂ ಕೆಲಸ ಐತೆ ಅಂತ ಹೊರಗಡೆ ಹೋಗ್ತಾನೆ ಇರ್ತಾರ ನೀವು ಮಾಡ್ಕೋರಿ ನಾನು ಕೆಲಸ ಐತಿ ಹೊರಗೆ ಹೋಗ್ತೀನಿ ಅಂತ ಹೋಗಿದ್ರು ನಮ್ಮ ಚಿಕ್ಕವನು ಎಂಟು ಗಂಟೆ ಆದರೂ ಹೇಳೋದಿಲ್ಲ ನೋಡಿರಿ ಇವತ್ತು ಹಬ್ಬ ಅಂಥೇಳಿ ಎಷ್ಟು ಬೇಗ ಎದ್ಕೊಂತಾನು ಸ್ನಾನ ಮಾಡಿ ಎಲ್ಲ ಹೊಸ ಬಟ್ಟೆ ಹಾಕು ಅಂಥೇಳಿ ಹಾಕ್ಸ್ಕೊಂಡು ಕೂತ್ಕೊಂಡಿದ್ದ ಅವನು ದೊಡ್ಡವನು ಅಷ್ಟೇ ಪಾಪ ಎಲ್ಲ ಹೆಲ್ಪ್ ಮಾಡಿದ ಬೆಳಗ್ಗೆ ಸ್ವಲ್ಪ ನನಗೆ ಲಕ್ಷ್ಮಿಗೆ ಈ ಥರ ಎಲ್ಲ ಅಲಂಕಾರ ಮಾಡಿದ್ದೇನೆ ನಾನು ಮೂರು ಸ್ಟೆಪ್ ಹಾರ ಅಂತ ಹೇಳಿದ್ನಲ್ಲ ಅದನ್ನು ನಾನು ಚಿಕ್ಕ ಪೇಟೆ ಹೇಳೋಕ್ ತರಿಸಿದ್ದೀನಿ ಫ್ರೆಂಡ್ ಹತ್ತಿರ ಈಗ ಹಾಕಿದ್ದೇನಲ್ಲ ನೋಡ್ರಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಫುಲ್ ಕೊರಳೆಲ್ಲ ತುಂಬೈತಿ ಎರಡು ಸೈಡ್ ನಾನು ಬಳಿ ಇಟ್ಟೇನೆ ಹಸಿರು ಚುಕ್ಕಿ ಬಳಿ ಹನ್ನೊಂದು ಬಳಿ ಇಟ್ಟೇನೆ ನೋಡಿರಿ ಈ ಥರ ಟೇಬಲ್ ಮೇಲೆ ನಾನು ಜೋಡಿಸಿಟ್ಟಿದ್ದೇನೆ ಇಟ್ಟಿದ್ದೀನಿ ವೀಳೆದೆಲೆ ನಿಮಗೆ ಲಾಸ್ಟ್ ಮಂತ್ ನಾನು ಲೋಟಸ್ ತಂದಿದ್ನಲ್ಲ ನಿಮ್ಗೆ ತೋರಿಸಿದ್ನಿ ಅದನ್ನು ವೀಳೆದೆಲೆ ಮಧ್ಯ ಇಟ್ಟೇನೆ ಹಂಗೆ ಈ ಕಡೆ ಕೆಳಗಿನ ಸೈಡು ಮನೆ ಮ್ಯಾಲ ಅರಿಶಿನ ಕುಂಕುಮ ಹೂವು ಆರತಿ ಇಟ್ಟೇನೆ ಫಸ್ಟ್ ಈ ಮನೆಗೆ ಬಂದ ವರ್ಷ ನಾನು ದೇವ್ರ ಮನೆಯೊಳಗೆ ಕೂರಿಸ್ತಿದ್ನಿ ಲಕ್ಷ್ಮಿನ ಬಟ್ ಭಾಳ ಸಣ್ಣದಾಗ್ತಿತ್ತು ನಾವು ಒಳಗೆ ಹೂವಕ್ಕೆಲ್ಲ ಆಗ್ತಿರ್ಲಿಲ್ಲ ಸೊ ಹಾಲ್ನಾಗ ಜಾಗ ದೊಡ್ಡದಾಗೈತ್ಲ ಹೊರಗಡೆನ ಕೂರಿಸ್ಬೋದು ಅಂತ ಒಂದು ಮೂರು ವರ್ಷದಿಂದ ನಾನು ಇಲ್ಲೇ ಕೂರಿಸತೇನೆ ಹೊರಗಿನ ಸೈಡ್ ಹಾಲ್ದಾಗ ಮತ್ತು ಬಂದವ್ರಿಗೂ ಕೂತ್ಕೊಳಕ್ಕೆ ಅಲ್ಲೇ ಲಕ್ಷ್ಮಿನೂ ಕೂರಿಸಿರ್ತೀನಿ ಚೆಂದ ಅನಿಸ್ತತಿ ದೇವ್ರ ಮನೆಯೊಳಗೆ ಕೂರಿಸಿರ್ ಅನ್ಸೋದೇ ಇಲ್ಲ ನಾವು ಲಕ್ಷ್ಮಿ ಇಟ್ಟೇವೆ ಅನ್ಸೋದೇ ಇಲ್ಲ ಸೊ ಹಾಲ್ನಾಗ ಇಟ್ಟರೆ ಚಂದ ಅನಿಸುತ್ತೆ ಅಂತ ಅವಾಗಿಂದ ಹಾಲ್ನಾಗೆ ಇಡತ್ತೆ ನಾನು ಸೊ ಜಸ್ಟ್ ಪೂಜೆ ಎಲ್ಲ ಆಯಿತು ಇನ್ನೇನಿದ್ರು ಅಡುಗೆ ಕೆಲಸ ಅಡುಗೆಗೆ ನಾನು ಇದನ್ನ ಮಾಡ್ಬೇಕು ಅಂದ್ಕೊಂಡೇನಿ ಒಡಿ ಯಾಕಂದ್ರೆ ನಾನು ನೈಟನ್ನು ಎಲ್ಲ ರೆಡಿ ಮಾಡಿ ಇಟ್ಟಿದ್ನಿ ಬೆಳಗ್ಗೆ ಹೊರಗಡೆಯಿಂದ ತಿಂಡಿ ತಂದಿದ್ದಕ್ಕೆ ಜೋಳದೋಡಿ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಈಗ ಜೋಳದೋಡಿ ಜೋಡಿ ಮಾಡ್ಬೇಕಂತ ಅಂದ್ಕೊಂಡಿನಿ ಅದ್ರ ಜೊತೆ ಹೋಳ್ಗೆ ಮಾಡಬೇಕು ಅಥವಾ ಕಡಲೆಬೇಳೆ ಪಾಯಸ ಮಾಡಬೇಕು ಅಂತ ಕನ್ಫ್ಯೂಸ್ನೇ ಇದ್ದೀನಿ ಯಾಕಂದ್ರೆ ಹಸ್ಬೆಂಡು ಹೊರಗಡೆ ಏನೋ ಫಂಕ್ಷನ್ ಐತಿ ಹೊರಗಡೆ ಇವತ್ತು ಒಬ್ರದ್ದು ಗೃಹ ಪ್ರವೇಶ ಇತ್ತು ಅಲ್ಲಿ ಹೋಗ್ತಾ ಅಂದಿದ್ರು ಸೊ ಸಿಂಪಲ್ ಆಗಿರೋದು ಮಾಡು ಯಾಕೆ ಸುಮ್ಮನೆ ಕಷ್ಟಪಡ್ತೀಯ ಅಂತ ಇದ್ರು ಸೊ ಹಾಗಾಗಿ ಕಡಲೆಬೇಳೆ ಪಾಯಸ ಅಥವಾ ಹೋಳಿಗೆ ಎರಡರಲ್ಲಿ ಒಂದು ಅದಾದಮೇಲೆ ಹೋಳಿಗೆ ಮಾಡಿದರೆ ಕಟ್ಟಿನ ಸಾರು ಇಲ್ಲ ಅಂದರೆ ಪುಳಿಯೋಗರೆ ಮಾಡ್ಬೇಕಂತ ಅನ್ಕೊಂಡೇನಿ ಅದ್ರ ಜೊತೆ ಕೋಸಂಬರಿ ಸೊ ಇಷ್ಟು ಸ್ಮಾಲ್ ಮೆನು ಇವತ್ತು ಹಬ್ಬದ್ದು ನೋಡಿರಿ ಪೂಜಾ ಈ ಥರ ಆಗೈತಿ ನಿಮ್ಗೆ ಆಲ್ರೆಡಿ ತೋರಿಸೀನಿ ಖುಷಿ ಅನಿಸ್ತತಿ ಪೂಜೆ ಎಲ್ಲ ಆದಮೇಲೆ ನೋಡೋದ ಒಂದು ಚಂದ ನೋಡೋಕೆ ಪೂಜೆ ಎಲ್ಲ ಆದಮೇಲೆ ಇಷ್ಟ ಏನೋಪ್ಪ ಕೆಲಸ ಅನಿಸ್ತೈತಿ ಬಟ್ ಮಾಡೋವಾಗ ಅದು ಟೈಮು ಒಟ್ಟು ಸಾಲೋದೇ ಇಲ್ಲ ಎಷ್ಟು ಮಾಡಿದ್ರು ಹಂಗೆ ಅದು ಕೆಲಸ ಇದ್ದೇ ಇರ್ತಾವ ಪೂಜೆ ದಿವಸ ಸೊ ಇಷ್ಟ ಆಯಿತು ಪೂಜೆ ಇವತ್ತು ಬೆಳಿಗ್ಗೆದ್ದು ಇನ್ನು ಅಡುಗೆ ಕೆಲಸ ಅಡುಗೆ ಮಾಡಬೇಕು ಚಿಂಟು ನಾನು ಚಿಂಟು ಹಾಗೆ ಹೇಳ ಚಾಕ್ಲೇಟ್ ತಿಂದು ಎಲ್ಲ ಕೈಯೆಲ್ಲ ಇದನ್ನ ಮಾಡ್ಕೊಳ ನಾನು ನನಗೂ ಹೊಸ ಡ್ರೆಸ್ ಹಾಕು ನಾ ನೀನು ಸೀರೆ ಉಟ್ಕೊಂಡಿದ್ದಿ ಹೇಳಿ ಶುರು ಮಾಡಿದ್ದ ಸೊ ಹಾಗಾಗಿ ಅವನು ಹೊಸ ಅಂಗಿ ಹಾಕ್ಕೊಂಡಾನ ಅಲ್ಲಷ್ಟೇ ಅಲ್ಲ ಚಿಂಟು ಹಬ್ಬ ಬಂದರೆ ಒಂಥರ ಖುಷಿನೇ ಬೇರೆ ಅಂತ ಹೇಳ್ಬೋದು ಎಲ್ಲ ಕೆಲಸ ಮಾಡೋಕ್ಕೆ ಒಂಥರ ಖುಷಿ ಅನ್ನಿಸ್ತೈತಿ ಓಡಾಡಿ ಬೇಗ ಬೇಗ ನಾನು ಅಡುಗೆ ಕೆಲಸ ಅಷ್ಟು ಮಾಡ್ತೇನೆ ಇನ್ನೇನಿಲ್ಲ ಕೆಲಸ ಅಡುಗೆ ಮಾಡ್ಕೊತ ಮಾಡ್ಕೊತ ನಿಮ್ಮ ಜೊತೆ ನಾನು ಏನೇನು ಮಾಡ್ತೇನೆ ಏನೇನು ಹೆಂಗೆ ಹೆಂಗೆ ಮಾಡೋದು ಅಂತ ಈಗ ಶೇರ್ ಮಾಡ್ಕೊಳ್ತೇನೆ ಬರ್ರಿ ಮಧ್ಯಾಹ್ನದ ಅಡಿಗೆಗೆ ನಾನು ಜೋಳದ ಒಡಿ ಈಗ ಜೋಳದ ವಡಿ ಹೋಳಿಗೆ ಕೋಸಂಬರಿ ಪಲ್ಯ ಅನ್ನ ಕಟ್ಟಿನ ಸಾರು ಹೋಳಿಗೆ ಮಾಡಬೇಕು ಮಾಡಬಾರ್ದು ಅಂತ ಕನ್ಫ್ಯೂಸ್ ಒಳಗಿದ್ನಿ ಬಟ್ ಊರಿಗೆ ಫೋನ್ ಮಾಡಿದ್ನಿ ಇಲ್ಲ ಲಕ್ಷ್ಮೀ ಪೂಜೆಗೆ ಹೋಳಿಗೆ ಮಾಡಲೇಬೇಕಂದ್ರು ಸೊ ಹಾಗಾಗಿ ಹೋಳಿಗೆ ಮಾಡತ್ತೇನಿ ವಡಿಗೆ ನಾನು ಸಪ್ರೇಟಾಗಿ ಚಟ್ನಿ ಏನೂ ಮಾಡೋದಿಲ್ಲ ಯಾಕಂದ್ರೆ ಅದರೊಳಗನ ಎಲ್ಲ ಮಸಾಲೆ ಇರೋದ್ರಿಂದ ಮೊಸರು ಚಟ್ನಿ ಪುಡಿ ಹಚ್ಕೊಂಡು ತಿಂದಿರ್ತೇವೆ ಅಷ್ಟೇ ನಾವು ನೋಡ್ರಿ ಈಗ ಬಿಸಿ ಬಿಸಿಯಾದ ಆದ ವಡಿ ರೆಡಿ ಆಗತ್ತವು ಎಷ್ಟು ಚೆಂದ ಉಬ್ಬಾತಾವ ನೋಡ್ರಿ ನಿಮ್ಗೆ ಗೊತ್ತಾಗ್ತಿರ್ಬೋದಿಲ್ಲೆ ಇವು ಉಬ್ಬಿದ್ರೆ ಟೇಸ್ಟು ಇಲ್ಲ ಅಂದರೆ ಒಂಥರ ಹಪ್ಪಳದ ಥರ ಆಗಿಬಿಡ್ತಾವೆ ನಂಗೆ ಸಣ್ಣಕ್ಕಿದ್ದಾಗಿಂದೂ ವಡಿ ಅಂದ್ರೆ ಭಾಳ ಇಷ್ಟ ಮನೆಯಾಗ ಮಾಡೋಕೆ ಶುರು ಮಾಡಿದ ತಕ್ಷಣ ತಿನ್ನೋಕೆ ಶುರು ಮಾಡ್ತಿದ್ದೆ ನಾನು ಮೊಸರು ಹಚ್ಕೊಂಡು ಅಷ್ಟು ಇಷ್ಟ ನಂಗೆ ನೋಡ್ರಿ ಇಷ್ಟು ಜೋಳದ ರೆಡಿ ರೆಡಿಯಾಗಿದ್ದವು ಒಬ್ಬೊಬ್ಬರಿಗೆ ನಾಲ್ಕು ಐದು ಬರುವಷ್ಟು ಮಾಡಿದ್ದೀನಿ ಉಳಿದಿರೋ ಹಿಟ್ಟು ನಾನು ಫ್ರಿಜ್ನಾಗ ಇಟ್ಟೆನೆ ಸಾಯಂಕಾಲದು ಬಿಸಿ ಬಿಸಿ ಮಾಡ್ಕೊಂಡು ತಿಂದ್ರೆ ಆಯ್ತು ಅಂತ ನಮ್ಮ ಮನೆಯಾಗೆ ಜೋಳದ ಹೊಡಿ ಅಂದರೆ ಎಲ್ರಿಗೂ ಭಾಳ ಇಷ್ಟ ಎಲ್ಲರೂ ಇಷ್ಟಪಟ್ಟು ತಿಂತರು ಸೊ ಹಾಗಾಗಿ ಯಾವಾಗಾದರೂ ಮಾಡ್ತಾನೆ ಇರ್ತೇನೆ ನಾನು ಅದಾದಮೇಲೆ ನೆಕ್ಸ್ಟು ಹೋಳಿಗೆ ಮಾಡತ್ತೇನಿ ಈಗ ಆಲ್ರೆಡಿ ನೈವೇದ್ಯಕ್ಕೆ ಫಸ್ಟ್ ಎರಡು ಮಾಡಿ ಇಟ್ಟೇನೆ ನಾನು ಹೋಳ್ಗೆ ನೆಕ್ಸ್ಟ್ ನಮಗೆಲ್ಲರಿಗೂ ಎರಡೆರಡು ಬರುವಂಗೆ ಮಾಡತ್ತೇನೆ ಉಳಿದಿರೋದನ್ನು ನಾನು ಫ್ರಿಜ್ನಾಗ ಇಟ್ಬಿಡ್ತೇನೆ ಒಂದೊಂದು ಸಾರಿ ನಾಳೆನೂ ಮಾಡ್ಕೊಂಡು ತಿನ್ಬೋದು ಉಳಿದ್ರೆ ಬಿಸಿ ಬಿಸಿದು ಮಾಡಿಟ್ರೆ ಯಾರೂ ತಿನ್ನಂಗಿಲ್ಲ ಬಿಸಿ ಬಿಸಿದಾದ್ರೆ ಚಲೋ ಅನಿಸ್ತಾವ ತುಪ್ಪ ಹಚ್ಕೊಂಡು ತಿನ್ನೋಕ್ಕೆ ನಾ ಹೋಳ್ಗೆ ಮಾಡಬೇಕಾದ್ರೆ ಯಾವಾಗಲೂ ಒಂದು ಸಿಚುವೇಶನ್ ನೆನಪಾಗ್ತಿರ್ತೈತಿ ನಾನು ಫಸ್ಟ್ ಮೈಸೂರಿಗೆ ಬಂದಾಗ ಫಸ್ಟ್ ಟೈಮ್ ಏನೂ ಗೊತ್ತಿಲ್ಲ ಹೋಳ್ಗೆ ಮಾಡಕ್ಕೆ ಹೋಗಿ ಏನೇನೋ ರಾಮಾಯಣ ಮಾಡಿದ್ನಿ ಅದು ಹೂಣ್ಗೆಲ್ಲ ತೆಳ್ಳಗಾದಂಗೆ ಆಗಿತ್ತು ಕಾಟನ್ ಅರ್ವಿ ಒಳಗೆ ಹಾಕಿ ಹಿಂಡಿ ಬರೀ ನಾಲ್ಕು ಹೋಳ್ಗೆ ಮಾಡೋಕೆ ಒಂದು ಎರಡು ತಾಸು ತೊಗೊಂಡಿದ್ನಿ ಅದು ಯಾವಾಗಲೂ ನೆನಪಾಗ್ತಿರ್ತೈತಿ ಅಯ್ಯೋ ನಾನು ಈ ಥರ ಮಿಸ್ಟೇಕ್ ಮಾಡಿದ್ನಲ್ಲ ಅಂಥೇಳಿ ಆಮೇಲೆ ಬರ್ತಾ ಬರ್ತಾ ನನಗೆ ಪ್ರಾಕ್ಟೀಸ್ ಆಯಿತು ಈಗ ಪರ್ಫೆಕ್ಟಾಗಿ ಹೋಳ್ಗೆ ಮಾಡ್ತೀನಿ ಖುಷಿ ಅನ್ನಿಸ್ತತಿ ನೋಡಿರಿ ನನ್ನ ಹೋಳ್ಗೆ ಈ ಸೈಜ್ ಆಗ್ತವೆ ಯಾವಾಗಲೂ ಇದಕ್ಕಿಂತ ದೊಡ್ಡನು ಆಗ್ತಾವ ಒಂದೊಂದು ಸಾರಿ ನಮ್ಮ ಮನೆಯೊಳಗೆ ಹೆಚ್ಚು ಇಷ್ಟಪಡೋದಂದ್ರೆ ಹೋಳ್ಗೆ ನಾನು ನನಗೆ ಬಿಸಿ ಹೋಳ್ಗೆ ಜೋಡಿ ಹಾಲು ತುಪ್ಪ ಹಾಕೊಂಡು ತಿಂದ್ರೆ ಭಾಳ ಚಲೋ ಅನಿಸತಿ ನನಗಂತೂ ಅದು ಭಾಳ ಇಷ್ಟ ಅದು ಕಾಂಬಿನೇಷನ್ ಆ ಥರ ತಿನ್ನೋದು ಊರ ಕಡೆ ಹೋಳ್ಗೆ ಅಂತ ಸಿಗ್ತೈತಿ ಬಟ್ ಈ ಕಡೆ ಸಿಗೋದಿಲ್ಲ ಹಾಗಾಗಿ ನಾನು ಮೈದಾ ಹಿಟ್ಟೊಳಗೆ ಸ್ವಲ್ಪ ಚಿರೋಟಿ ರವೆ ಹಾಕಿ ನಾನು ಅದಿರ್ತೇನೆ ಮಧ್ಯಾಹ್ನದ ಊಟಕ್ಕೆ ಬಿಸಿ ಬಿಸಿ ಹೋಳಿಗೆ ರೆಡಿ ಅದು ನೋಡ್ರಿ ಮಸ್ತ್ ಬಂದಾವು ಇನ್ನು ತಿನ್ನೋದಷ್ಟೇ ಬಾಕಿ ಗುಡ್ ಈವ್ನಿಂಗ್ ಸ್ನೇಹಿತರೆ ಈಗ ಸಂಜೆ ಆರೂವರೆ ಈಗ ನಾನು ಎಲ್ಲ ಉಡಿ ತುಂಬಬೇಕು ಅಂಥೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡೇನಿ ಹಂಗೆ ನನ್ನೂ ಕರೆದಾರೀಗ ಅರ್ಶನಾ ಕುಂಕುಮುಖ ನಾನು ಹೋಗಬೇಕು ಪ್ರತಿ ವರ್ಷ ಹಿಂಗಾಗಿಬಿಡ್ತೈತಿ ನಾನು ಆ ಕಡೆ ಹೋಗಿರ್ತೀನಿ ಯಾರಾದರೂ ಈ ಕಡೆ ಬಂದಿರ್ತಾರೋ ಹಿಂಗೆ ಆಗ್ತಿರ್ತೈತಿ ಸೊ ಇವತ್ತು ಬೇಗ ಹೋಗಿ ಬರೋನು ಒಂದು ಐದು ಗಂಟೆಗೆ ಅಂದ್ರೆ ಆಗಲೇ ಇಲ್ಲ ಕೆಲಸದೊಳಗೆ ಬ್ಯುಸಿ ಆಗಿಬಿಟ್ನಿ ಸೊ ಈಗ ಉಡಿಗೆಲ್ಲ ಅಂದರೆ ಉಡಿ ತುಂಬಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟೇನೆ ಬಂದಾಗ ಓಡಾಡೋದಕ್ಕಿಂತ ಎಲ್ಲ ರೆಡಿ ಮಾಡಿ ಚಲೋ ಚೊಲೋ ಅಂಥೇಳಿ ನಾನು ಉಟ್ಕೊಂಡಿರೋ ಸೀರೆ ಹೋದ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಗೊಂಡಿದ್ದು ಅರ್ಶಿನದ ಕಲರ್ ನನ್ನ ಹತ್ರ ಇರಲಿಲ್ಲ ಸೊ ಹಾಗಾಗಿ ಅರ್ಶಿನ ಮತ್ತು ಪಿಂಕ್ ಕಲರ್ ಮಿಕ್ಸ್ ಇರೋಂಥದ್ದು ತೊಗೊಂಡಿದ್ದೆ ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಗೊಂಡಿದ್ದು ಈ ವರ್ಷ ನಾನು ಬ್ಲೌಸ್ ಸ್ಟಿಚ್ ಮಾಡ್ಕೊಂಡೆ ಜೊತೆಗೆ ನೀವು ನೋಡಿದಿರಿ ಮೊನ್ನೆ ಈ ಸೀರೆನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮೇಕಪ್ ಲುಕ್ ಅಂತ ಹೇಳಿ ಲುಕ್ ಮಾಡಿದ್ನಿ ಇದೇ ಸೀರೆ ಅದು ಸೊ ಇದನ್ನು ನಾನು ಇವತ್ತು ಉಟ್ಕೋಬೇಕು ಹೇಳೇನ ಬ್ಲೌಸ್ ಸ್ಟಿಚ್ ಮಾಡ್ಸಿದ್ನಿ ಈ ಥರ ಕನ್ನತದ್ದು ನೀವು ಆಲ್ರೆಡಿ ನೋಡಿದಿರಿ ಸೊ ಹಾಗಾಗಿ ನಾನು ಸಿಂಪಲ್ಲಾಗಿ ತೋರ್ಸಾತೇನೆ ಈಗ ಇನ್ನೂ ಭಾಳ ಜನ ಬರೋರು ಅದಾರು ಈಗ ಜಸ್ಟ್ ಒಬ್ರು ಬಂದು ಹೋದರು ನಾನು ಐದು ಗಂಟೆಗೂ ಸೀರೆ ಉಟ್ಕೊಂಡು ಕೆಲಸ ಮಾಡಕ್ಕೆ ಅದ್ಬಿಟ್ನಿ ರೆಡಿಯಾಗಿನ ಯಾಕಂದರೆ ಪ್ರತಿ ವರ್ಷ ಆರು ಆರೂರೆ ಆಗ್ತೈತಿ ಎಲ್ಲರೂ ಬರೋದು ಅಂದ್ಕೊಂಡು ಸ್ವಲ್ಪ ಲೇಟ್ ಮಾಡಿಬಿಡ್ತಿದ್ನಿ ಒಂದೊಂದು ಸಾರಿ ನಾನು ಇನ್ನೂ ರೆಡಿ ಆಗಿರ್ತಿರ್ಲಿಲ್ಲ ಅವಾಗಲೇ ಎಲ್ಲರೂ ಬಂದುಬಿಡ್ತಿದ್ರು ಕುಂಕುಮುಖ ಸೊ ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ಟಿತ್ತು ನನಗೆ ಹಾಗಾಗಿ ಫಸ್ಟ್ ಎಲ್ಲ ರೆಡಿಯಾಗಿ ಅದಾದಮೇಲೆ ಎಲ್ಲ ಕ್ಲೀನಿಂಗ್ ಮಾಡ್ಕೊಂಡು ನಮ್ಮದು ಓಪನ್ ಕಿಚನ್ ಇರೋದ್ರಿಂದ ಕಿಚನೆಲ್ಲ ಫುಲ್ ಕ್ಲೀನ್ ಮಾಡ್ಕೊಂಡ್ಬಿಟ್ನಿ ಯಾಕಂದ್ರೆ ಹೊರೊಳಗೆ ಕೂತ್ಕೊಂಡ್ಬಿಟ್ರೆ ನಮ್ಮ ಕಿಚನ್ ಫುಲ್ ಕ್ಲಿಯರಾಗಿ ಕಾಣಿಸ್ತತಿ ಸೊ ಎಲ್ಲ ಆಯಿತು ಇನ್ನೇನಿಲ್ಲ ಬಂದವ್ರಿಗೆ ಅರಶಿನ ಕುಂಕುಮ ಕೊಡಬೇಕು ಹಂಗ ನಾನು ಹೋಗಬೇಕು ಈಗ ಕುಂಕುಮಕ್ಕೆ ಈ ಕಡೆ ಎಲ್ಲ ಉಡಿ ಜೊತೆ ಬಳೆನೂ ಕೊಡ್ತಾರೆ ಹಸಿರು ಬಳೆ ಸೊ ಹಾಗಾಗಿ ನಾನು ಐದೈದು ಬಳಿ ನೋಡಿ ರೆಡಿ ಮಾಡಿ ಇಡ್ತೀನಿ ಕೊಡಾಕಂತ ಹೇಳಿ ಅದ್ರ ಜೊತೆ ಕಾಯಿನೂ ಕೊಡತೇನೆ ತೆಂಗಿನಕಾಯಿನೂ ಕೊಡ್ತಾರೆ ಈ ಕಡೆ ಆಮೇಲೆ ನಾನು ಸೇಮ್ ಊರ ಕಡೆ ಹೆಂಗೆ ಉಡಿ ತುಂಬ್ತಾರಲ್ಲ ಅದ ಥರ ತುಂಬತ್ತೇನೆ ಎಲೆ ಅಡಿಕೆ ಕಡಲೆಕಾಳು ಬಾಳೆಹಣ್ಣು ಒಣ ಕೊಬ್ಬರಿ ಕೊಂಬು ಈ ಥರ ಹೆಂಗೆ ನಾವು ಊರ ಕಡೆ ಉಡಿ ತುಂಬತೆವಲ್ಲ ಅದೇ ಥರ ನಾನು ಇಲ್ಲಿ ಕೊಡಾತ್ತೇನೆ ಈ ಕಡೆ ಊರು ಕಡೆಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರ್ತೈತೆ ಉಡಿ ತುಂಬೋದು ಸೊ ನಾನು ಊರು ಕಡೆ ಥರನ ಉಡಿ ತುಂಬಾತೇನೆ ನೋಡ್ರಿ ಸಂಜೆ ಹೊತ್ತು ಎಷ್ಟು ಚಂದ ಕಾಣ್ತೈತೆ ಅಂತ ಹೇಳಿ ಪೂಜೆ ಊರು ಕಡೆ ನಾವು ಹಂಗೂಲ್ ಅಂತ ಕೊಡ್ತೇವೆ ಐದು ಮಂದಿ ಮುತ್ತೈದರಿಗೆ ಹಂಗನೂಲು ಕೊಡುತ್ತೇವೆ ಅಂದರೆ ಹಂಗೂಲನ್ನ ಹಾಕ್ಬೇಕು ನಾವು ಊರ್ಗಳಿಗೆ ಸೊ ಐದು ಜನಕ್ಕಾದರೂ ಕೊಡೋನು ಹೇಳಿ ನಾನೀಗ ಹಂಗೂಲ್ ಮಾಡಾತ್ತೇನೆ ಇಲ್ಲಿ ಏನು ಆ ತರ ಏನು ನಾನು ನೋಡಿಲ್ಲ ಯಾರು ಕೊಡೋದು ಸೊ ನೋಡ್ರಿ ಹಂಗೆ ನೂಲ್ ರೆಡಿ ಆಯಿತು ವರಮಾಲಕ್ಷ್ಮಿ ಹಬ್ಬ ಮಾಡಕತ್ ನಾನು ಹನ್ನೆರಡು ವರ್ಷ ಆಯ್ತು ನನಗೆ ಪ್ರತಿ ವರ್ಷನೂ ಏನಾದ್ರೂ ಒಂದು ಒಳ್ಳೇದಾಗಿರ್ತತಿ ಸೊ ಹಾಗಾಗಿ ನಾನು ವರಮಾಲಕ್ಷ್ಮಿ ಹಬ್ಬನ ಭಾಳ ಭಕ್ತಿಯಿಂದ ಮಾಡ್ತೇನೆ ಭಾಳ ಖುಷಿನೂ ಅನಿಸ್ತತ್ ನಂಗೆ ಮಾಡೋಕೆ ಕುಂಕುಮ ತೊಗೊಳಕ್ಕೆ ನನ್ನ ಫ್ರೆಂಡ್ಸ್ ಬಂದರು

ನೀನ್ ವೀಡಿಯೋನಲ್ಲಿ ಬರ್ತಾ ಇದ್ರ ನೀನ್ ಹೆಡ್ ತಲೆ ವೀಡಿಯೋ ಬರ್ತಾ ಇದ್ರೆ ದೇವ್ರಿಗೆ ತಗೊಂಡ್ವಿ ಹಾಗೆ ಅವರೆಲ್ಲ ಹೋದ್ಮೇಲೆ ನೆಕ್ಸ್ಟು ಇವರು ಕೂಡ ನನ್ನ ಫ್ರೆಂಡ್ಸು ಜೊತೆಗೆ ನೇಬರ್ಸು ಇವರೆಲ್ಲ ನಮ್ಮ ಮನೆ ಹತ್ರನೇ ಇರೋದು ಅಕ್ಕಪಕ್ಕ ಇವರಿಗೂ ನಾನು ಈಗ ಕುಂಕುಮ ಕೊಡ್ತಾ ಇದ್ದೆ ನೋಡಿ ನಾನು ಚಿಕ್ಕ ಮಗ ದೋತ್ರ ಉಟ್ಕೊಂಡಿದ್ದಾನೆ ರೆಡಿಮೇಡ್ ದೋತ್ರ ಮೊಬೈಲಲ್ಲಿ ಬ್ಯುಸಿ ಇದ್ದಾನ ಅವನು ಎಲ್ಲರೂ ಕುಂಕುಮಕ್ಕೆ ಬಂದು ಹೋದರು ಬಟ್ ಇನ್ನೂ ನಾನು ಹೋಗೋಕ್ಕಾಗಿಲ್ಲ ಯಾಕಂದ್ರೆ ಒಬ್ಬರು ಬರ್ತಾ ಇದ್ದರು ನಾನು ಆ ಕಡೆ ಹೋದಾಗ ಯಾರಾದರೂ ಬಂದರೆ ಅದು ಚೆನ್ನಾಗಿ ಅನಿಸೋದಿಲ್ಲ ಅಂತ ನಾನು ಹೋಗೇ ಇಲ್ಲ ಇನ್ನು ಇನ್ನು ಹೋಗಬೇಕು ಎಲ್ಲರೂ ಬಂದಾಯಿತು ಈಗ ಅವ್ರ ಮನೆಗೆ ನಾನು ಹೋಗಬೇಕು ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬದ ಆಚರಣೆ ಹೇಗಿತ್ತು ಅಂತ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ತುಂಬ ಡೀಟೇಲಾಗಿ ನಾನು ಹೋಗಿಲ್ಲ ಈಗ ಅಡುಗೆದಾಗ್ಲಿ ಪೂಜೆದಾಗಲಿ ಪ್ರತಿಯೊಂದು ತೋರ್ಸೋಕ್ ಹೋದರೆ ತುಂಬಾ ಟೈಮ್ ಬಿಡುತ್ತೆ ಸೊ ಹಾಗಾಗಿ ನಾನು ಶಾರ್ಟ್ಕಟ್ ಆಗಿ ತೋರಿಸಿದ್ದೀನಿ ನಿಮಗೆ ಬೋರ್ ಆಗದೆ ಇರೋ ಥರ ನಿಮಗೆಲ್ಲ ಬೋರ್ ಆಗಿಲ್ಲ ಅಂತ ಅಂದ್ಕೊಳ್ತೀನಿ ಅದ್ರ ಜೊತೆಗೆ ವರಮಾಲಕ್ಷ್ಮಿ ನಿಮ್ಮೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಜೊತೆಗೆ ನೀವು ಅಂದ್ಕೊಂಡಿರುವಂತಹ ಎಲ್ಲ ಕೆಲಸಗಳು ನೆರವೇರಲಿ ಅಂತ ಆಶಿಸ್ತಾ ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಆದಷ್ಟು ಬೇಗ ಮುಂದಿನ ವ್ಲಾಗಲ್ಲಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು